ಬೇಡ ಅಲ್ಲ, ಅಲ್ಲಿಂದ ಅಲ್ಲಿಂದ ಮುಂದೆ ಹೋಗ್ಬಿಡ ಹೋಗಿ ನೋಡಿ, ಇಲ್ಲಿದೆ ರೆಕಾರ್ಡ್ ಹೋಗ್ಬಿಟ್ಟದೆ. ಆದ್ರೆ ಹೇಳೋದೊಂದು ಮಾಡೋದೊಂದು, ಆಮೇಲೆ ಬೆಂತಟ್ಕೊಬಿಟ್ಟಿದ್ದಾರೆ ಇವರ ರಾಜ್ಯಪಾಲರ ಭಾಷಣದಲ್ಲಿ ಬೆಂತಟ್ಕೊಬಿಟ್ಟಿದ್ದಾರೆ. ನಾವು ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ, ಪರಿಶಿಷ್ಟ ಜಾತಿಯವರಿಗೆ 15-17%, ಪರಿಶಿಷ್ಟ ವರ್ಗದವರಿಗೆ 3-7%. ನೋಯಿಂಗ್ ಫುಲ್ಲಿ ವೆಲ್ 50%ಗಿಂತ ರಿಸರ್ವೇಷನ್ ಹೆಚ್ಚಾಗಬಾರದು ಅಂತ ಇದೆ ಸುಪ್ರೀಂ ಕೋರ್ಟ್ ಡಿಸಿಷನ್. ಇಂದಿರಾ ಸಹಾನಿ ಕೇಸ್ನಲ್ಲಿ, 1992 ಇಂದಿರಾ ಸಹಾನಿ ಕೇಸ್, ಆ ಕೇಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು 50%ಗಿಂತ ಜಾಸ್ತಿ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು, 9th ಶೆಡ್ಯೂಲ್ ಸೇರಬೇಕು ಪ್ರೊಟೆಕ್ಷನ್ ಸಿಕ್ಬೇಕಾದ್ರೆ. ನೀವು ಕಾನೂನು ಮಾಡಿದ್ದೀರಿ, ಆರ್ಡಿನೆನ್ಸ್ ಮಾಡಿದ್ರಿ, ಆಮೇಲೆ ಕಾನೂನು ಮಾಡಿದ್ರಿ, ಆಲ್ ಪಾರ್ಟಿ ಮೀಟಿಂಗ್ ಕರೆದ ಮೇಲೆ ಎಲ್ಲ ಮಾಡಿದ್ರೆ, ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಹೇಳಿದೆ, ನೀವು ಇದು ಮಾಡುವಾಗ ಮೂಗು ತುಪ್ಪ ಹಚ್ಚಕ್ಕೆ ಹೋಗ್ಬೇಡಿ. ಇತ್ತೀಚೆಗೆ ಏನು ಮಾಡ್ತಾ ಇದ್ದೀರಿ ನೀವು ಅಂತಂದರೆ, ಅಟ್ಲೀಸ್ಟ್ ಮೂಗು ತುಪ್ಪ ಹಚ್ಚಿದ್ರೆ ವಾಸನೆ ಯಾರು ಬಂದ್ಬಿಡ್ತದೆ ಅಂತೇಳಿ ಹಣೆಗೆ ತುಪ್ಪ ಹಚ್ಚಿಬಿಡ್ತಾರೆ. ಮೂಗು ತುಪ್ಪ ಹಚ್ಚಲ್ಲ, ಹಣೆ ಹಣೆಗೆ ಹಚ್ಚಿಬಿಡ್ತಾರೆ, ಯಾಕಂದ್ರೆ ವಾಸನೆನೂ ಗೊತ್ತಾಗ್ಬಾರದು. ಇದು ಹೊಸದಾಯ್ತು ಅಲ್ಲ ಸಭಾಧ್ಯಕ್ಷರೇ, ಇವ್ರು ರಿಸರ್ವೇಶನ್ ಬಗ್ಗೆ ಹಣೆಗಲ್ಲ ನೆತ್ತಿಗೆ ಹಚ್ಚಿಬಿಟ್ಟಿದ್ರು ಇವರು, ಎಷ್ಟು ರಿಸರ್ವೇಶನ್ ಕೂತ್ಕೊಂಡು ಕೂತ್ಕೊಳ್ಳಪ್ಪ ಇರ್ಲಿ, ಮಧ್ಯದಲ್ಲಿ ಎದ್ದು ನಾನು ನಿನ್ ಜೊತೆ ಮಾತಾಡದೆ ತಪ್ಪು ಅಶೋಕ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬೇಡ ಸರ್, ಹಂಗಾರೆ ನಾನು ನೀವ್ ಹೇಳಿದ್ಕೆದ್ದೆ ನಾನು ಕೂತ್ಕೊಳ್ಳ್ರಿ. SC/ST ರಿಸರ್ವೇಷನ್ಗೆ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಲಿಕ್ಕೆ ಶಿಫಾರಸ್ ಮಾಡಿದವರು ಯಾರು ನೋಡಲ್ಲಿ, JDS ಅವರು, ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಆದದ್ದು, ಅವ್ರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಮುಖ್ಯಮಂತ್ರಿ ಅನುಮೋದನೆ ಕೊಟ್ಟಿದ್ದ ಕುಮಾರಸ್ವಾಮಿ. ಕೂತ್ಕೊಳ್ಳಪ್ಪ ಹೇಳ್ತೀನಿ, ಕೂತ್ಕೊಳ್ಳ್ರಿ ಹೇಳ್ತೀನಿ ಸರ್. ನೋಡಿ ಹಿಂಗಂದ್ರೆ ಸಿಟ್ ಬರ್ತದೆ ಅವ್ರಿಗೆ, ಕ್ಯಾಬಿನೆಟ್ ಕ್ಯಾಬಿನೆಟ್ ಗೆ ಮುಖ್ಯಮಂತ್ರಿ ಅಡ್ಡ ಅಲ್ವಾ ಸರ್, ಕ್ಯಾಬಿನೆಟ್ ಗೆ ಮುಖ್ಯಮಂತ್ರಿ ಪ್ರಪೋಸಲ್ ತರೋರು ಯಾರ್ರಿ, ಪ್ರಪೋಸಲ್ ತರೋರು ಯಾರು, ತರಬೋದು ಸರ್ ಯಾರು ಬೇಕಾದ್ರೂ ತರಬೇಕು. ಏನ್ ಮಾಡ್ಕೊಂಡಿದ್ದಾರೆ, ರೂಲ್ಸ್ ಆಫ್ ಬಿಸಿನೆಸ್ ಓದ್ಕೊಂಡಿಲ್ಲ, ದಟ್ ಇಸ್ ದಿ ಪ್ರಾಬ್ಲಮ್. ಹೇಳಿ ಸರ್, ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ಗಳ ಜವಾಬ್ದಾರಿ ಏನು, ಚೀಫ್ ಮಿನಿಸ್ಟರ್ ಜವಾಬ್ದಾರಿ ಏನು, ಸರ್ಕಾರದ ಜವಾಬ್ದಾರಿ ಏನು, ಅಧಿಕಾರಿಗಳ ಜವಾಬ್ದಾರಿ ಏನು ಅಂತ ರೂಲ್ಸ್ ಆಫ್ ಬಿಸಿನೆಸ್ ಓದ್ಕೊಂಡಿಲ್ಲ ಇವರು. ಸುಮ್ನೆ ಉಡಾಪೆ ಹೊಡೆಯೋದು ಹೇಳ್ತೀನಿ, ಕೂತ್ಕೊಳ್ಳ್ರಿ ಸರ್ ಮಹೇಶ್, ಕೂತ್ಕೊಳ್ಳಿ, ಇನ್ನೂ ಬಂದೇ ಇಲ್ಲ ಅಲ್ಲಿಗೆ, ಕೂತ್ಕೊಳ್ಳ್ರಿ. ನಾವೇ ಅವರು ಪ್ರಿಯಾಂಕ ಖರ್ಗೆ ಸೋಷಿಯಲ್ ಮಿನಿಸ್ಟರ್ ಅಂದ್ಬಿಟ್ರೆ ಹಂಗಾರೆ ಮುಖ್ಯಮಂತ್ರಿ ಆದೇಶ ಮಾಡ್ದಪ್ಪ ಹೇಳ್ತೀನಿ ಮರಯ್ಯ. ಸಾರ ಮಹೇಶ್, ನೀನು ಏನ್ ನಮ್ ಜಿಲ್ಲೆಯವನಾಗಿ ನೀನು ನೀನೇ ಅಡ್ಡ ಬರ್ತಾ ಇದೆಯಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರ ಅಂತಂದ್ರೆ ನೀವು ಸೇರ್ಕೊಂಡು, ನಮ್ದೇ ಸಮ್ಮಿಶ್ರ ಸರ್ಕಾರ ಅಂತ ಇಲ್ಲ, ಸಮ್ಮಿಶ್ರ ಸರ್ಕಾರದ ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ತಾವಾಗಿದ್ರಿ ಸರ್, ಇಡೀ ಎರಡು ಸರ್ಕಾರಕ್ಕೆ ತಾವ ಹೆಚ್ಚಿನ ಉಪನಾಯಕರೇ.